ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಪೋಯಮ್ ಫ್ರಮ್ ಅ ಫೋರ್ತ್ ಸ್ಟ್ಯಾಂಡರ್ಡ್ ಕಲಿ ಕನ್ನಡ ಟೆಕ್ಸ್ಟ್ ಬುಕ್. ಸೊ ಕಲಿ ಕನ್ನಡ ಟೆಕ್ಸ್ಟ್ ಬುಕ್ ನಾಲ್ಕನೇ ತರಗತಿಯಿಂದ ಒಂದು ಪದ್ಯವನ್ನು ಮಾಡ್ತಾ ಇದ್ದೀವಿ. ಯಾವ ಪದ್ಯವನ್ನು ಮಾಡ್ತಾ ಇದ್ದೀವಿ? ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಹಣ್ಣು ಕಾಯಿ ಮದುವೆ. ಹಣ್ಣು ಕಾಯಿ ಮದುವೆ. ಸೊ ವಾಟ್ ಈಸ್ ಹಣ್ಣು ಕಾಯಿ ಮದುವೆ? ಬಿಫೋರ್ ಸ್ಟಾರ್ಟಿಂಗ್ ದಿಸ್, I'll request all the children to take out your textbook, pencil and the earphone. Use the earphone while listening to the explanation. Hannu kai madhuve. Hannu andre fruit. Kai andre vegetable. So there is a marriage. Marriage andre madhuve. The marriage is happening between a fruit and the vegetable. So yava fruit we're marrying of which vegetable? We'll see. Hagalakai gumavina hannigu madhuve nadedittu. There was a marriage happening for Hagalakai, the bitter gourd, and the Mavina Hannu is a mango. Chatrada tumba tarakari hannina gumpe tumbittu. Chatra and the chowtri, marriage hall. Tumba, the chowtri was filled with the vegetables and fruits. Okay, gumpu and the group. Tumbittu, filled. ಬಾಳೆಗೊನೆ ಬಾಗಿ ನಮಿಸಿ ಸ್ವಾಗತ ಅಂತಿತ್ತು. ಬಾಳೆಗೊನೆ ಇಸ್ ಅ ಬನಾನಾ, ದು ಕಂಪ್ಲೀಟ್ ದ ಬನಾನಾ ಬಂಚ್ ಇಸ್ ಕಾಲ್ಡ್ ಆಸ್ ಅ ಗೊನೆ, ಬಾಳೆಗೊನೆ. ಇಟ್ ವಾಸ್ ಬೆಂಡಿಂಗ್. ಬಾಗಿ ನಮಿಸಿ ಸ್ವಾಗತ, ವೆಲ್ಕಮ್ ಅಂತಿತ್ತು. ಇಟ್ ವಾಸ್ ಟೆಲಿಂಗ್ ಅ ವೆಲ್ಕಮ್. ಡೊಳ್ಳು ಹೊಟ್ಟೆ ಕುಂಬಳಕಾಯಿ ಡೋಲು ಬಾಸಿತ್ತು. ಡೊಳ್ಳು ಹೊಟ್ಟೆ ಅಂದರೆ ಅ ಬಿಗ್ ಸ್ಟಮಕ್ ಒನ್. ಯಾವುದು? ಕುಂಬಳಕಾಯಿ. ದ ಪಂಪ್ಕಿನ್ ವಾಸ್ ಪ್ಲೇಯಿಂಗ್ ದ ಡ್ರಮ್ಸ್. ಡೋಲು. ಸೋರೆಕಾಯಿ ಸೊಗಸಾಗಿ ವಾಲಗ ಉತ್ತಿತ್ತು. ಸೋರೆಕಾಯಿ ಇಸ್ ಅ ಬಾಟಲ್ ಗಾರ್ಡ್, ಓಕೆ, ವಿಚ್ ವಾಸ್ ಪ್ಲೇಯಿಂಗ್ ಅ ಫ್ಲೂಟ್ ಕೈಂಡ್ ಆಫ್ ಒನ್ ಇನ್ಸ್ಟ್ರೂಮೆಂಟ್. ವಾಲಗ ಇಟ್ಸ್ ಲೈಕ್ ಅ ಫ್ಲೂಟ್ ಕೈಂಡ್ ಇನ್ಸ್ಟ್ರೂಮೆಂಟ್. ತೆಂಗಿನಕಾಯಿ ಹೋಳುಗಳೆರಡು ತಾಳ ಹಾಕ್ತಿತ್ತು. ತೆಂಗಿನಕಾಯಿ ಇಸ್ ಅ ಕೋಕೋನಟ್. ಸೊ ವೆನ್ ಯು ಬ್ರೇಕ್ ದ ಕೋಕೋನಟ್ ದಟ್ ವಿಲ್ ಬಿಕಮ್ ಇಂಟು ಟೂ ಪೀಸಸ್. ಸೊ ಅದನ್ನು ವಿ ಕಾಲ್ ದಟ್ ಪೀಸ್ ಹ್ಯಾಸ್ ಅ ಹೋಳು. ಸೊ ಹೌ ಮೆನಿ ಹೋಳು? ಎರಡು. ಹೋಳುಗಳೆರಡು ತಾಳ ಹಾಕ್ತಾ ಇದ್ದು. ಸೊ ದಿಸ್ ಇಸ್ ತಾಳ. ದಿಸ್ ಇಸ್ ತಾಳ. ಸೊ ಅರ್ಥ ಆಯ್ತಾ? ಪಿಳ್ಳೆ ಜುಟ್ಟಿನ ಬದನೆಕಾಯಿ ಮಂತ್ರ ಹೇಳ್ತಿತ್ತು. ಪಿಳ್ಳೆ ಜುಟ್ಟು ಅಂದರೆ ಆನ್ ದ ಬ್ರಿಂಜಲ್ ಯು ಹ್ಯಾವ್ ಅ ಸ್ಮಾಲ್ ಗ್ರೀನ್ ಕಲರ್ ಸ್ಟಿಕ್ ಲೈಕ್ ದಸ್, ಓಕೆ, ದಟ್ ಈಸ್ ರೆಫರ್ ಟು ಅ ಪಿಳ್ಳೆ ಜುಟ್ಟು, ಲೈಕ್ ಅ ಸ್ಮಾಲ್ ಜುಟ್ಟು, ಪೊನಿ ಟೇಲ್. ಬದನೆಕಾಯಿ ಇಸ್ ಅ ಬ್ರಿಂಜಾಲ್. ಮಂತ್ರ, ಇಟ್ ವಾಸ್ ಚಾಂಟಿಂಗ್ ಅ ಮಂತ್ರ. ಕೆಂಪು ಮೂತಿ ಮೆಣಸಿನಕಾಯಿ ಹೋಮ ಮಾಡ್ತಿತ್ತು. ಕೆಂಪು ಮೂತಿ ಅಂದರೆ ರೆಡ್ ಫೇಸ್ಡ್ ಮೆಣಸಿನಕಾಯಿ. ದ ಚಿಲ್ಲಿ ವಾಸ್ ಡೂಯಿಂಗ್ ಅ ಹೋಮ. ಹೋಮ ಅಂದರೆ ಇಟ್ಸ್ ಕೈಂಡ್ ಆಫ್ ಅ ರಿಚುವಲ್ ವಿಚ್ ವಿ ಡೂ ಫಾರ್ ಅ ಗಾಡ್ಸ್. ಮ್ಯಾರೇಜಲ್ಲೆಲ್ಲ ಮಾಡ್ತಾರಲ್ವಾ, ದೇಲ್ ಬಿ ಡೂಯಿಂಗ್ ಅ ಹೋಮ. ಮ್ಯಾರೇಜಲ್ಲಿ ಆ ಸ್ಕ್ವೈರಲ್ಲಿ ದೇಲ್ ಪುಟ್ ಆಲ್ ದ ಸ್ಟಿಕ್ಸ್, ದೇಲ್ ಪುಟ್ ಫೈರ್ ಆನ್ ಇಟ್, ಅದು ಹೋಮ, ಓಕೆ. ಗಂಡು ಹೆಣ್ಣು ಹೋಗೆ ತಾಳದೆ ಕಣ್ಣೀರ್ ಹಾಕ್ತಿತ್ತು. ಗಂಡು ಹೆಣ್ಣು, ಹೂ ಇಸ್ ದ ಗಂಡು ಹೆಣ್ಣು? ದ ಬ್ರೈಡ್ ಗ್ರೂಮ್ ಅಂಡ್ ದ ಬ್ರೈಡ್. ಯಾರು? ಮ್ಯಾಂಗೋ ಮತ್ತೆ ಬಿಟ್ರ್ ಗಾಡ್, ಹಾಗಲ್ಲಕಾಯಿ ಮಾವಿನ ಹಣ್ಣು. ದೇ ಕುಡಂಟ್ ಟೇಕ್ ದ ಸ್ಮೋಕ್. ಹೊಗೆ ಜಾಸ್ತಿ ಬರ್ತಿದೆ ಬಿಕಾಸ್ ಆಫ್ ಅ ಹೋಮ. ಸೊ ಅವರಿಗೆ ಕಣ್ಣಲ್ಲಿ ನೀರು ಬರ್ತಿದೆ. ಇನ್ ದರ್ ಐಸ್ ಇಟ್ಸ್ ಅ ಟಿಯರ್ಸ್. ಹೀರೆಕಾಯಿ ಅದನ್ನ ನೋಡಿ ನಕ್ಕು ನಲಿತಿತ್ತು. ಹೀರೆಕಾಯಿಗೆ ಇದನ್ನು ನೋಡಿ ನಗು. ಇಟ್ ವಾಸ್ ಲಾಫಿಂಗ್ ಬಿಕಾಸ್ ದ ಬ್ರೈಡ್ ಅಂಡ್ ದ ಬ್ರೈಡ್ ಗ್ರೂಮ್ ವರ್ ಕ್ರೈಯಿಂಗ್ ಅಲ್ಲ, ಅದನ್ನು ನೋಡಿ ಅದಕ್ಕೆ ನಗು ಬರ್ತಿದೆ. ನಗು ಅಂದರೆ ಲಾಫ್. ಆಪೋಸಿಟ್ ಆಫ್ ನಗು ಈಸ್ ಅಳು, ಕ್ರೈ, ಓಕೆ. ಬಾಳೆಕಾಯಿ ಬಾಗಿ ಬಾಗಿ ಎಲೆ ಹಾಕ್ತಿತ್ತು. ಬಾಳೆಕಾಯಿ ಇಸ್ ಅ ರಾ ಬನಾನಾ ವಿಚ್ ಇಸ್ ನಾಟ್ ಯಟ್ ಫ್ರೂಟ್ ರೈಪನ್, ಓಕೆ. ಅದೇನು ಮಾಡ್ತಿದೆ? ದಟ್ ಈಸ್ ಬೆಂಡಿಂಗ್ ಆ್ಯಂಡ್ ಪುಟಿಂಗ್ ದ ಬಾಳೆ ಎಲೆ ಅಂದರೆ ಪ್ಲ್ಯಾಂಟೇನ್ ಲೀವ್ ಫಾರ್ ದ ಫುಡ್. ಹುರುಳಿಕಾಯಿ ಊಟ ಕೇಳಿ ಅಂತ ಕೂಗ್ತಿತ್ತು. ಇನ್ ದ ಮ್ಯಾರೇಜ್ ಆಲ್ ಇಫ್ ಯು ಹ್ಯಾವ್ ಸೀನ್ ಆಫ್ಟರ್ ದ ಫಂಕ್ಷನ್ ದೇಲ್ ಬನ್ನಿ ಬನ್ನಿ ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಕಮ್ ಫಾರ್ ಲಂಚ್ ಅಂತ. ಸೊ ಏನು ಮಾಡ್ತಿದ್ದೆ? ಹುರುಳಿಕಾಯಿ ದ ಬೀನ್ಸ್ ವಾಸ್ ಕಾಲಿಂಗ್ ಎವ್ರಿ ಒನ್ ಫಾರ್ ಫುಡ್. ಬನ್ನಿ ಊಟಕ್ಕೆ ಬನ್ನಿ, ಬನ್ನಿ ಊಟಕ್ಕೆ ಬನ್ನಿ ಅಂತ. ಸೌತೆಕಾಯಿ ತೋಟಕ್ಕೆಲ್ಲ ನೀರು ಹಾಕ್ತಿತ್ತು. ಐ ಥಿಂಕ್ ದಿಸ್ ಇಸ್ ಸಪೋಸ್ ಟು ಬಿ ಲೋಟ, ದಿಸ್ ಇಸ್ ನಾಟ್ ಅ ತೋಟ. ತೋಟ ಮೀನ್ಸ್ ಅ ಗಾರ್ಡನ್. ಸೊ ಆಲ್ ಆಫ್ ಅ ಸಡನ್ ದ ಗಾರ್ಡನ್ ವೋಂಟ್ ಕಮ್ ಇನ್ ದ ಪೋಯಮ್. ದಿಸ್ ಇಸ್ ಸಪೋಸ್ ಟು ಬಿ ಲೋಟ. ಲೋಟ ಅಂದರೆ ಟಂಬ್ಲರ್. ಸೊ ಮೇಕ್ ಇಟ್ ಆಸ್ ಅ ಲೋಟ, ಓಕೆ.
ಸೌತೆಕಾಯಿ ದ ಕುಕುಂಬರ್ ವಾಸ್ ಪೋರಿಂಗ್ ದ ವಾಟರ್ ಇನ್ ದ ಟಂಬ್ಲರ್ ಟಂಬ್ಲರ್ಗೆ ನೀರು ಹಾಕ್ತಾ ಇರುತ್ತೆ ಆಲೂಗಡ್ಡೆ ಎಲೆ ತುಂಬ ಊಟ ಬಡಿಸ್ತಿತ್ತು ಆಲೂಗಡ್ಡೆ ಇಸ್ ಅ ಪೊಟ್ಯಾಟೋ ದ ಪೊಟ್ಯಾಟೋ ವಾಸ್ ಸರ್ವಿಂಗ್ ದ ಫುಡ್ ಊಟ ಸರ್ವ್ ಮಾಡೋದು ಬಡಿಸು ಇಸ್ ಅ ಸರ್ವ್ ಪಡವಲಕಾಯಿ ಬಳುಕಿ ಬಳುಕಿ ವೀಳ್ಯ ಕೊಡ್ತಿತ್ತು ಪಡವಲಕಾಯಿ ಇಸ್ ಅ ಸ್ನೇಕ್ ಗಾಡ್ ಸೊ ಏನ್ ಮಾಡ್ತಿತ್ತು ದಿಸ್ ವಾಸ್ ಗಿವಿಂಗ್ ಅ ಪಾನ್ ವೀಳ್ಯ ವಿಳ್ಳೆದಲೆ ವೀಳ್ಯ ಕೊಡುತ್ತಿತ್ತು ಇಟ್ ವಾಸ್ ಗಿವಿಂಗ್ ಅ ವೀಳ್ಯ ಓಕೆ ತೊಂಡೆಕಾಯಿ ತಾಂಬೂಲ ಕೊಟ್ಟು ಟಾಟಾ ಹೇಳ್ತಿತ್ತು ದ ತೊಂಡೆಕಾಯಿ ಇಟ್ಸ್ ಕಾಲ್ಡ್ ಆಸ್ ಅ ಸ್ಕಾರ್ಲೆಟ್ ಗಾಡ್ ಗಾಡ್ ಆರ್ ಅ ಇವಿ ಗಾಡ್ ಓಕೆ ದಟ್ ವಾಸ್ ಗಿವಿಂಗ್ ಅ ತಾಂಬೂಲ ಸೊ ದಟ್ ಎಲ್ಲ ಆಸ್ ಅ ತಾಂಬೂಲ ವೇರ್ ದೇ ಗೀವ್ ಅ ಕೋಕೋನಟ್ ದ ಒನ್ ಹೂ ಹ್ಯಾಸ್ ಕಮ್ ಟು ದ ಮ್ಯಾರೇಜ್ ಅವರಿಗೆಲ್ಲ ಎಲ್ ಗೀವ್ ಅ ಕೋಕೋನಟ್ ಕೊಟ್ಟು ಟಾಟಾ ಹೇಳ್ತಿದೆ ಬಾಯ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂತ ಅಂತೂ ಇಂತೂ ಸಿಹಿಗೂ ಕಹಿಗೂ ಮದುವೆಯಾಗಿತ್ತು ಅಂತೂ ಇಂತೂ ಫೈನಲಿ ದೇ ಗಾಟ್ ಮ್ಯಾರಿಡ್ ಹೂ ದ ಸ್ವೀಟ್ ಅಂಡ್ ದ ಬಿಟರ್ ಹೂ ಇಸ್ ಅ ಸ್ವೀಟ್ ಮ್ಯಾಂಗೋ ಹೂ ಇಸ್ ಅ ಬಿಟರ್ ಹಾಗಲಕಾಯಿ ದ ಬಿಟರ್ ಗಾಡ್ ಬೋಥ್ ಗಾಟ್ ಮ್ಯಾರಿಡ್ ಮಾವಿನ ಹಣ್ಣು ಹಾಗಲಕಾಯಿ ಜೋಡಿಯಾಗಿತ್ತು ಬೋಥ್ ದೇ ಗಾಟ್ ಮ್ಯಾರಿಡ್ ಆ್ಯಂಡ್ ದೆವರ್ ಕಪಲ್ ಯಾರು ಮಾವಿನ ಹಣ್ಣು ಹಾಗಲಕಾಯಿ ದಿಸ್ ಈಸ್ ಅ ಪೋಯಮ್ ಬೈ ವೈ ಎಸ್ ಕೃಷ್ಣಮೂರ್ತಿ ಸೊ ಐ ವಿಲ್ ರೀಡ್ ಒನ್ಸ್ ಅಗೇನ್ ವಿತ್ ಅ ಟ್ಯೂನ್ ಯು ಆಲ್ಸೋ ಟ್ರೈ ಟು ಸಿಂಗ್ ಹಾಗಲಕಾಯಿಗೂ ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು ಛತ್ರದ ತುಂಬ ತರಕಾರಿ ಹಣ್ಣಿನ ಗುಂಪೆ ತುಂಬಿತ್ತು ಬಾಳೆಗೋನೆ ಬಾಗಿನ ಮಿಸಿ ಸ್ವಾಗತ ಅಂತಿತ್ತು ಡೊಳ್ಳು ಹೊಟ್ಟೆ ಕುಂಬಳಕಾಯಿ ಡೋಲು ಬಾರಿಸಿತ್ತು ಸೋರೆಕಾಯಿ ಸೊಗಸಾಗಿ ಬಾಲಗ ಉತ್ತಿತ್ತು ತೆಂಗಿನಕಾಯಿ ಹೋಳುಗಳೆರಡು ತಾಳ ಹಾಕ್ತಿತ್ತು ಪಿಳ್ಳೆ ಜುಟ್ಟಿನ ಬದನೆಕಾಯಿ ಮಂತ್ರ ಹೇಳ್ತಿತ್ತು ಕೆಂಪು ಮೋತಿಯ ಮೆಣಸಿನಕಾಯಿ ಹೋಮ ಮಾಡ್ತಿತ್ತು ಗಂಡು ಹೆಣ್ಣು ಹೋಗೆ ತಾಳದೆ ಕಣ್ಣೀರ್ ಹಾಕ್ತಿತ್ತು ಹೀರೆಕಾಯಿ ಅದನ್ನ ನೋಡಿ ನಕ್ಕು ನಲಿದಿತ್ತು ಬಾಳೆಕಾಯಿ ಬಾಗಿ ಬಾಗಿ ಎಲೆ ಹಾಕ್ತಿತ್ತು ಹುರುಳಿಕಾಯಿ ಊಟ ಕೇಳಿ ಅಂತ ಕೂಗ್ತಿತ್ತು ಸೌತೆಕಾಯಿ ಲೋಟಕ್ಕೆಲ್ಲ ನೀರು ಹಾಕ್ತಿತ್ತು ಆಲೂಗಡ್ಡೆ ಎಲೆ ತುಂಬ ಊಟ ಬಡಿಸಿತ್ತು ಪಡವಲಕಾಯಿ ಬಳುಕಿ ಬಳುಕಿ ವೀಳ್ಯ ಕೊಡ್ತಿತ್ತು ತೊಂಡೆಕಾಯಿ ತಾಂಬೂಲ ಕೊಟ್ಟು ಟಾಟಾ ಹೇಳ್ತಿತ್ತು ಅಂತೂ ಇಂತೂ ಸಿಹಿಗೂ ಕಹಿಗೂ ಮದುವೆ ಆಗಿತ್ತು ಮಾವಿನ ಹಣ್ಣು ಹಾಗಲಕಾಯಿ ಜೋಡಿಯಾಗಿತ್ತು ಮಾವಿನ ಹಣ್ಣು ಹಾಗಲಕಾಯಿ ಜೋಡಿಯಾಗಿತ್ತು ಈ ಪದ್ಯವನ್ನು ಬರೆದವರು ವೈ ಎಸ್ ಕೃಷ್ಣಮೂರ್ತಿ ಓಕೆ ಸೊ ಇವಾಗ ನಾವು ಎಕ್ಸಸೈಜ್ ಮಾಡೋಣ ಎಕ್ಸಸೈಸಲ್ಲಿ ಏನಿದೆ ಫಸ್ಟು ನೆಕ್ಸ್ಟ್ ಪೇಜಿಗೆ ಬನ್ನಿ ಯು ಹ್ಯಾವ್ ಅ ಅರ್ಥ ತಿಳಿಯಿರಿ ಇನ್ ದಿಸ್ ಪಿಂಕ್ ಒನ್ ಓಕೆ ಈ ಪಿಂಕ್ ಒನ್ನಲ್ಲಿದೆ ಸೊ ಅದನ್ನು ಯು ಹ್ಯಾವ್ ಟು ಜಸ್ಟ್ ರೀಡ್ ಇಟ್ ನೀವು ಓದಬೇಕು ಅದನ್ನು ಓಕೆನಾ ಓದಿ ಪ್ರಾಕ್ಟೀಸ್ ಮಾಡಿ ಟ್ರೈ ಟು ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಯು ಹ್ಯಾವ್ ಟು ರೈಟ್ ಆ್ಯಂಡ್ ರೀಡ್ ದ ವೊಕ್ಯಾಬುಲರೀಸ್ ಓಕೆ ನೆಕ್ಸ್ಟ್ ಯು ಹ್ಯಾವ್ ಅಭ್ಯಾಸ ಆವರಣದಲ್ಲಿರುವ ಪದಗಳನ್ನು ಸರಿಯಾದದ್ದನ್ನು ಆಯ್ಕೆ ಮಾಡಿ ಖಾಲಿ ಜಾಗದಲ್ಲಿ ಬರೆಯಿರಿ ಬಿಫೋರ್ ದಿಸ್ ಐ ರಿಕ್ವೆಸ್ಟ್ ಆಲ್ ದ ಚಿಲ್ಡ್ರನ್ ದೇರ್ ಟು ಮೆಮರೈಸ್ ದಿಸ್ ಕಂಪ್ಲೀಟ್ ಪೋಯಮ್ ಇದನ್ನು ಟ್ಯೂನ್ ಮಾಡಿ ಹಾಡಿ ಯು ಕ್ಯಾನ್ ಸಿಂಗ್ ಆ್ಯಂಡ್ ಸೆಂಡ್ ಇಟ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ ಅಟ್ gmail.com ಐ ವಿಲ್ ಅಪ್ಲೋಡ್ ಇನ್ ಮೈ ಯೂಟ್ಯೂಬ್ ಚಾನಲ್ ಸೊ ವೆನ್ ಇಫ್ ಯು ಆರ್ ಟೇಕಿಂಗ್ ಅ ವೀಡಿಯೋ ಯು ಕೀಪ್ ಯುವರ್ ಮೊಬೈಲ್ ಇನ್ ಅ ಲ್ಯಾಂಡ್ಸ್ಕೇಪ್ ಮೋಡ್ ಡೋಂಟ್ ಕೀಪ್ ಇಟ್ ಲೈಕ್ ಇಟ್ ಐಸ್ ಓಕೆ ಪೋರ್ಟ್ರೇಟಲ್ಲಿ ಇಡಬೇಡಿ ಲ್ಯಾಂಡ್ಸ್ಕೇಪಲ್ಲಿ ಇಡಿ ಓಕೆ ಸೊ ಟು ಆನ್ಸರ್ ದಿಸ್ ಫಿಲ್ ಅಪ್ ದ ಬ್ಲ್ಯಾಂಕ್ ನಿಮಗೆ ಪೋಯಮ್ ಗೊತ್ತಿರಬೇಕು ಸೊ ಐ ವಿಲ್ ರೀಡ್ ದ ಕ್ವೆಶನ್ ಯು ಕ್ಯಾನ್ ಗೋ ಬ್ಯಾಕ್ ಟು ದ ಪೋಯಮ್ ಫೈಂಡ್ ಔಟ್ ದ ಆನ್ಸರ್ ಆ್ಯಂಡ್ ಕಮ್ ಇಯರ್ ಬಾಳೆಗೊನೆ ಬಾಗಿನ ಮಿಸಿ ಅಂತಿತ್ತು ಗಂಡು ಹೆಣ್ಣು ಹೋಗೆ ಕಣ್ಣೀರ್ ಹಾಕ್ತಿತ್ತು ಊಟ ಕೇಳಿ ಅಂತ ಕೂಗ್ತಿತ್ತು ಹೂ ಕಾಲ್ಡ್ ಫಾರ್ ಅ ಊಟ ಮಾವಿನ ಹಣ್ಣು ಹಾಗಲಕಾಯಿ ಲಾಸ್ಟ್ ಲೈನ್ ಆಫ್ ದ ಪೋಯಮ್ ನೆಕ್ಸ್ಟ್ ಪೇಜ್ ಬನ್ನಿ ಒಂದು ವಾಕ್ಯದ ಉತ್ತರ ಬರೆಯಿರಿ ಯು ಹ್ಯಾವ್ ಟು ರೈಟ್ ಇಟ್ ಇನ್ ಒನ್ ಸೆಂಟೆನ್ಸ್
ಯಾವ ಹಣ್ಣು ಯಾವ ಕಾಯಿಗೆ ಮದುವೆ ನಡೆದಿತ್ತು ವಿಚ್ ಫ್ರೂಟ್ ಅಂಡ್ ವಿಚ್ ವೆಜಿಟೇಬಲ್ ಗಾಟ್ ಮ್ಯಾರೇಡ್ ತುಂಬಾ ಈಸಿ ಅಲ್ವಾ ನೀವು ಆನ್ಸರ್ ಬರಬೇಕು ಯಾವ ಹಣ್ಣಿಗೆ ಮಾವಿನ ಹಣ್ಣಿಗೆ ಮತ್ತು ಹಾಗಲಕಾಯಿಗೆ ಮದುವೆ ನಡೆದಿತ್ತು ಅಂತ ಬರಬೇಕು ಓಕೆ ಫಸ್ಟ್ ಆನ್ಸರ್ ಐ ಹೆಲ್ಪ್ ಯು ನೆಕ್ಸ್ಟ್ ಒನ್ ನೀವೇ ಮಾಡಬೇಕು ಹೀರೆಕಾಯಿ ಯಾವುದನ್ನ ನೋಡಿ ನಕ್ಕು ನಲಿಯುತ್ತಿತ್ತು ಹೀರೆಕಾಯಿ ವಾಸ್ ಲಾಫಿಂಗ್ ಅಟ್ ಸಮಥಿಂಗ್ ವಾಟ್ ಡಿಡ್ ಇಟ್ ಸೀ ಅಂಡ್ ಲಾಫ್ ಯೆಸ್ ಬಾಳೆಕಾಯಿ ಏನು ಮಾಡ್ತಿತ್ತು ವಾಟ್ ವಾಸ್ ಇಸ್ ರಾ ಬನಾನಾ ವಾಸ್ ಡೂಯಿಂಗ್ ಏನ್ ಮಾಡ್ತಿತ್ತು ಇಟ್ ವಾಸ್ ಪುಟ್ಟಿಂಗ್ ದಟ್ ಲೀಫ್ ಅಲ್ವಾ ಏನಂತರದಕ್ಕೆ ಬರೀರಿ ಹಣ್ಣು ಕಾಯಿ ಮದುವೆ ಪದ್ಯ ಬರೆದವರು ಯಾರು ಹೂ ಇಸ್ ದ ಪೋಯಟ್ ಆಫ್ ಹಣ್ಣು ಕಾಯಿ ಮದುವೆ ನೆಕ್ಸ್ಟ್ ಪ್ರಾಸ ಪದಗಳನ್ನು ಬರೆಯಿರಿ ಸೊ ವಾಟ್ ಇಸ್ ಪ್ರಾಸ ಪದ ಆಸ್ ಐ ಆಲ್ವೇಸ್ ಟೆಲ್ ಯು ದ ಎಂಡ್ ಆಫ್ ದ ಲೈನ್ ನಲ್ಲಿ ಬರೋದು ಪ್ರಾಸ ಪದ ಓಕೆ ರೈಮಿಂಗ್ ವರ್ಡ್ಸ್ ಫಾರ್ ಎಕ್ಸಾಂಪಲ್ ಇಫ್ ಯು ಸೀ ಹಿಯರ್ ಊದಿತ್ತು ಹಾಕಿತ್ತು ಹೇಳಿತ್ತು ಮಾಡ್ತಿತ್ತು ಹಾಕ್ತಿತ್ತು ನಲಿತಿತ್ತು ಹಾಕ್ತಿತ್ತು ಕೂಗ್ತಿತ್ತು ಹಾಕ್ತಿತ್ತು ಬಡಿಸ್ತಿತ್ತು ಆಲ್ ದೀಸ್ ಲಾಸ್ಟ್ ಲಾಸ್ಟ್ ವರ್ಡ್ಸ್ ಎಲ್ಲನೂ ಬಂದು ಏನಂತಾರೆ ಅದನ್ನು ರೈಮಿಂಗ್ ವರ್ಡ್ಸ್ ಪ್ರಾಸ ಪದ ಅಂತ ಕರೀತಾರೆ ಓಕೆನಾ ಸೊ ವಿ ಹ್ಯಾವ್ ಟು ಫಿಲ್ ದಟ್ ಒನ್ ತುಂಬ ಈಸಿ ಇದೆ ಅದು ನೆಕ್ಸ್ಟು ಸಜಾತೀಯ ಒತ್ತಕ್ಷರಗಳನ್ನು ಗುರುತಿಸಿ ಬರೇ ಇಫ್ ಯು ಡೋಂಟ್ ನೋ ವಾಟ್ ಈಸ್ ಸಜಾತೀಯ ಐ ಲಿವ್ ಇಫ್ ಯು ಡೋಂಟ್ ನೋ ಒತ್ತಕ್ಷರ ಬೇಸಿಕಲಿ ಐ ಹ್ಯಾವ್ ಲೆಫ್ಟ್ ಅ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಸ್ಪೆಷಲಿ ಫಾರ್ ಅ ಒತ್ತಕ್ಷರ ವಿಚ್ ಇಸ್ ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ಡ್ ಇನ್ ಇಂಗ್ಲಿಷ್ ವಿತ್ ವೆರಿ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಿಮಗೆ ಪ್ಲೀಸ್ ಗೋ ವಾಚ್ ದಟ್ ವಿಡಿಯೋ ಆ್ಯಂಡ್ ದೆನ್ ಯು ಕಮ್ ಬ್ಯಾಕ್ ಟು ದಿಸ್ ವಿಡಿಯೋ ದಿಸ್ ಎಕ್ಸಸೈಸ್ ಓಕೆನಾ ಸೊ ಬೇಸಿಕಲಿ ಬ್ರೀಫಾಗಿ ಹೇಳಬೇಕು ಅಂದರೆ ದ ಸೇಮ್ ಲೆಟರ್ ಹ್ಯಾಸ್ ಇನ್ ದ ಸೇಮ್ ಲೆಟರ್ ಒತ್ತು ಇಫ್ ಐ ಕಾಲ್ ದ ಮೇನ್ ಲೆಟರ್ ಆ್ಯಸ್ ಅ ಮದರ್ ಲೆಟರ್ ಆ್ಯಂಡ್ ದ ಬಿಲೋ ಲೆಟರ್ ಆ್ಯಸ್ ಅ ಬೇಬಿ ಲೆಟರ್ ಮದರ್ ಲೆಟರ್ ಶುಡ್ ಬಿ ಸೇಮ್ ಲೈಕ್ ಅ ಬೇಬಿ ಲೆಟರ್ ಸೇಮ್ ಲೆಟರ್ ಇರಬೇಕು ಆವಾಗ ಏನಾಗುತ್ತೆ ದಟ್ ಈಸ್ ಸಜಾತೀಯ ಇಫ್ ಬೇರೆ ಬೇರೆ ಇದ್ದರೆ ವಿಜಾತೀಯ ಫಾರ್ ಎಕ್ಸಾಂಪಲ್ ನಗೆ ನಾವತ್ತು ಸಜಾತೀಯ ನಾಗೆ ತಾವತ್ತು ಇಟ್ಸ್ ಅ ವಿಜಾತೀಯ ಅರ್ಥ ಆಯ್ತಾ ಸೊ ವಾಟ್ ದೇ ಆರ್ ಆಸ್ಕಿಂಗ್ ಇಸ್ ನೀವು ಸುತ್ತ ಸರ್ಕಲ್ ಮಾಡಬೇಕು ವಿಚ್ ಎವರ್ ಇಸ್ ಅ ಸಜಾತೀಯ ಜಸ್ಟ್ ಸರ್ಕಲ್ ದಟ್ ಲೆಟರ್ ಅರ್ಥ ಆಯ್ತಾ ನೆಕ್ಸ್ಟ್ ಪೇಜ್ಗೆ ಬನ್ನಿ ಸೊ ಇನ್ ದಿಸ್ ಪೋಯಮ್ ಈ ಪದ್ಯದಲ್ಲಿ ಬಂದಿರುವ ಹಣ್ಣು ತರಕಾರಿಗಳಿಗೆ ಇತರ ಹೆಸರು ಹಣ್ಣು ತರಕಾರಿಗಳ ಹೆಸರನ್ನು ಸೇರಿಸಿ ಪಟ್ಟಿ ಮಾಡಿರಿ ಸೊ ಯು ಹ್ಯಾವ್ ಟು ಮೆನ್ಷನ್ ದ ಹಣ್ಣು ಹೆಸರು ಅಂಡ್ ತರಕಾರಿ ಹೆಸರು ದ ನೇಮ್ ಆಫ್ ದ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಪಾರ್ಟ್ ಫ್ರಮ್ ದಿಸ್ ಪೋಯಮ್ ಇದನ್ನು ಸೇರಿಸಿ ಎನಿಥಿಂಗ್ ಎಲ್ಸ್ ಆಲ್ಸೋ ನೀವು ಬರಿಬೋದು ಇದನ್ನು ನೀವೇ ಮಾಡಬೇಕು ಯು ಹ್ಯಾವ್ ಟು ಡೂ ದಿಸ್ ಓಕೆ ನಿಮಗಿಷ್ಟವಾದ ಹಣ್ಣು ವಿಚ್ ಇಸ್ ಯುವರ್ ಫೇವ್ರೆಟ್ ಹಣ್ಣು ಆ್ಯಂಡ್ ಫೇವ್ರೆಟ್ ತರಕಾರಿ ಇಷ್ಟ ಅಂದರೆ ಫೇವ್ರೆಟ್ ಮಾದರಿಯಂತೆ ನೆಕ್ಸ್ಟ್ ಒನ್ ಖಾಲಿ ಅಂಕಣವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಇದನ್ನು ಮಾಡ್ತಿದ್ದೀವಿ ನಾವು ಸೊ ಯು ಹ್ಯಾವ್ ಟು ಫಿಲ್ ಇಟ್ ಪ್ರಾಪರ್ಲಿ ಓಕೆನಾ ಅನ್ನುತ್ತ ಪ್ಲಸ್ ಇತ್ತು ಅನ್ನುತ್ತಿತ್ತು ಅನ್ನುತ್ತಿತ್ತು ಊದುತ್ತ ಪ್ಲಸ್ ಇತ್ತು ಊದುತ್ತಿತ್ತು ಹಾಕುತ್ತ ಪ್ಲಸ್ ಇತ್ತು ಹಾಕುತ್ತಿತ್ತು ಹೇಳುತ್ತಾ ಪ್ಲಸ್ ಇತ್ತು ಹೇಳುತ್ತಿತ್ತು ಮಾಡುತ್ತಾ ಪ್ಲಸ್ ಇತ್ತು ಮಾಡುತ್ತಿತ್ತು ಬೇಸಿಕಲಿ ಏನಾಗುತ್ತೆ ಸೊ ಎಂಡಲ್ಲಿ ಯು ಹ್ಯಾವ್ ಟು ರೈಟ್ ತಿತ್ತು ತಿತ್ತು ಓಕೆ ಸೊ ಇಫ್ ಯು ಸಿ ಹಿಯರ್ ಸಿ ಹಿಯರ್ ಇಲ್ಲಿ ತಿತ್ತು ತಿತ್ತು ಅಂತಿದೆ ಅಲ್ವಾ ನಿಮಗೆ ಸೊ ಜಸ್ಟ್ ಎ ಮಿನಿಟ್ ಸಾರಿ ಮಿಸ್ ಆಗೋಯ್ತು ಇಲ್ಲಿ ನೋಡಿ ಯು ಹ್ಯಾವ್ ಅ ತಿತ್ತು ತಿತ್ತು ಅಂತ ಇದೆ ಅಲ್ಲ ಇಲ್ಲಿ ಸೊ ಅನ್ನುತ್ತಿತ್ತು ಸೊ ಎಂಡಲ್ಲಿ ತಿತ್ತು 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 ಹಾಕುತ್ತಿತ್ತು ಹೇಳುತ್ತಿತ್ತು ಮಾಡುತ್ತಿತ್ತು ತಿತ್ತು ತಿತ್ತು ಅಂತ ಬರಬೇಕು ಅರ್ಥ ಆಯ್ತಾ ತುಂಬ ಸಿಂಪಲ್ ಇದು ಯು ಕ್ಯಾನ್ ರೈಟ್ ಇಟ್ ಡೌನ್ ಆ್ಯಸ್ ಅ ಎಕ್ಸಾಂಪಲ್ ಒನ್ ಓಕೆ ನೆಕ್ಸ್ಟ್ ಒನ್ ಒಂದು ಸ್ಮಾಲ್ ಪೋಯಮ್ ಇದೆ ವಿಲ್ ಡೂ ದಟ್ ಓಕೆ ಅಭಿನಯಿಸಿ ಹೇಳಬೇಕು ಅಭಿನಯಿಸಿನ ಆ್ಯಕ್ಟ್ ಮಾಡಬೇಕು ಐ ವಿಲ್ ಟೆಲ್ ದ ಮೀನಿಂಗ್ ಕೋತಿಯೊಂದಿತ್ತು ದೇರ್ ವಾಸ್ ಅ ಮಂಕಿ ಕುಂಬಾರನ ಮನೆಗೆ ಹೋಯ್ತು ಇಟ್ ವೆಂಟ್ ಟು ಅ ಪಾಟ್ರಿ ಮಾಡ್ತಾರಲ್ಲ ದ ಒನ್ ಹೂ ಮೇಕ್ ಅ ಮಡ್ ಪಾಟ್ ಅವನ ಮನೆಗೆ ಹೋಗುತ್ತೆ ಮಡಿಕೆಯನ್ನು ತಂದಿತು ಇಟ್ ಗಾಟ್ ಅ ಮಡಿಕೆ ಮಡ್ ಪಾಟ್ ಅಂಗಡಿಗೆ ಹೋಯಿತು ಇಟ್ ವೆಂಟ್ ಟು ಅ ಶಾಪ್ ಬೇಳೆ ಬೆಲ್ಲ ತಂದಿತು ಇಟ್ ಗಾಟ್ ದ ದಾಲ್ ಅಂದ ಜಾಗರಿ ಒಲೆಯ ಮೇಲೆ ಇಟ್ಟಿತು ಇಟ್ ಕೆಪ್ಟ್ ಆನ್ ದ ಸ್ಟವ್ ಪಾಯಸವನ್ನು ಮಾಡಿತು ಇಟ್ ಮೇಡ್ ಅ ಪಾಯಸ ಸೌಟು ಇಲ್ಲದಾಯಿತು ಇಟ್ ಡಿಂಟ್ ಹ್ಯಾವ್ ಅ ಸೌಟ್ ಸೌಟ್ ಇಸ್ ಅ ಸ್ಪೂನ್ ವಿಚ್ ಯು ಹ್ಯಾವ್ ಟು ಸ್ಟಿರ್ ಇಟ್ ಬಾಲ ಹಾಕಿ ತಿರುವಿತು ಇಟ್ ಪುಟ್ ದ ಟೇಲ್ ಇನ್ಸೈಡ್ ಇಟ್ ಆ್ಯಂಡ್ ಇಟ್ ಸ್ಟಾರ್ಟ್ ಇಟ್ ಸ್ಟಿರ್ರಿಂಗ್
ಮಡಕೆ ಹೊಡೆದು ಹೋಯಿತು. ಏನಾಯಿತು? ದ ಮಡ್ ಪಾಟ್ ಹೊಡೆದೋಯ್ತು, ಇಟ್ ಬ್ರೋಕ್. ಬಾಲ ಸುಟ್ಟು ಹೋಯಿತು, ಬಾಲ ವಾಸ್ ಬರ್ನ್ಡ್. ತಾನು ಅಳುತ ಕುಳಿತಿತ್ತು, ಇಟ್ ಸ್ಟಾರ್ಟೆಡ್ ಕ್ರೈಯಿಂಗ್. ಓಕೆನಾ? ವೆರಿ ಗುಡ್. ಇದು ಏನೋ ಮಾಡಿ. ನೆಕ್ಸ್ಟ್ ಇದೆ, ಕೋತೆಯೊಂದಿತ್ತು ಕುಂಬಾರನ ಮನೆಗೆ ಹೋಯಿತು, ಮಡಿಕೆಯನ್ನು ತಂದಿತು ಅಂಗಡಿಗೆ ಹೋಯಿತು, ಬೇಳೆ ಬೆಲ್ಲ ತಂದಿತು ಒಲೆಯ ಮೇಲೆ ಇಟ್ಟಿತು, ಪಾಯಸವನ್ನು ಮಾಡಿತು ಸೌಟು ಎಲ್ಲದಾಯಿತು, ಬಾಲ ಹಾಕಿ ತಿರುವಿತು ಮಡಕೆ ಒಡೆದು ಹೋಯಿತು, ಬಾಲ ಸುಟ್ಟು ಹೋಯಿತು ಕೋತಿ ಅಳುತ ಕುಳಿತಿತು. ಓಕೆ, ವೆರಿ ಗುಡ್. ಸೊ ನೆಕ್ಸ್ಟ್ ಏನಿದೆ, ಶುಭ ನುಡಿ ಅಂತ ಇದೆ. ಪರಿಸರವನ್ನು ಉಳಿಸಿ ಬೆಳೆಸಿ. ಯು ಹ್ಯಾವ್ ಟು ಸೇವ್ ದ ಎನ್ವಿರಾನ್ಮೆಂಟ್ ಅಂಡ್ ಯು ಹ್ಯಾವ್ ಟು ಲೆಟ್ ಇಟ್ ಗ್ರೋ ದ ಎನ್ವಿರಾನ್ಮೆಂಟ್. ಹಸಿದು ಹಲಸು ತಿನ್ನು ಉಂಡು ಮಾವು ತಿನ್ನು. ಸೊ ಅಂದರೆ ಹಸಿದು ಹಲಸು ತಿನ್ನು, ಯು ಶುಡ್ ಯುವರ್ ಸ್ಟಮಕ್ ಶುಡ್ ಬಿ ಎಂಟಿ ವೆನ್ ಯು ಆರ್ ಈಟಿಂಗ್ ಎ ಜಾಕ್ ಫ್ರೂಟ್. ಹಲಸು ಉಂಡು ಮಾವು ತಿನ್ನು ಅಂದರೆ ಯು ಶುಡ್ ಈಟ್ ದ ಮ್ಯಾಂಗೋ ಆಫ್ಟರ್ ಯುವರ್ ಫುಡ್. ಇಟ್ ಹ್ಯಾಸ್ ಅ ರೀಸನ್ಸ್, ಇಟ್ಸ್ ಏನ್ ಸಪ್ರೇಟ್ ರೀಸನ್ಸ್ ಇದೆ. ಓಕೆ, ದೀಸ್ ಆರ್ ಕಾಲ್ಡ್ ಗಾದೆ ಅಂತ ಹೇಳ್ತಾರೆ. ಓಕೆ, ಸರ್ವರನ್ನು ಸಮಭಾವದಿಂದ ನೋಡಬೇಕು. ಫಾರ್ ಎವ್ರಿ ಒನ್, ಎಲ್ಲರನ್ನ ನಾವು ಯು ಶುಡ್ ಟ್ರೀಟ್ ಈಕ್ವಲಿ. ವಿ ಶುಡ್ ನಾಟ್ ಟ್ರೀಟ್ ಲೈಕ್ ಅ ರಿಚ್ ಇದ್ದಾನೆ, ಪೂರ್ ಇದ್ದಾನೆ, ಹೀಸ್ ಅ ಡಾರ್ಕ್, ಹೀಸ್ ಅ ಫೇರ್, ಹೀಸ್ ಅ ಏನಂತಾರೆ ಗುಂಡಿದ್ದಾನೆ, ಅವನು ಸಣ್ಣ ಇದ್ದಾನೆ, ಅವನು ಓದ್ತಾನೆ, ಹಿ ಡಸಂಟ್ ರೀಡ್, ಹಿ ವಿಲ್ ರೀಡ್, ಹೀ ಇಸ್ ಗುಡ್ ಅಟ್ ಸ್ಪೋರ್ಟ್ಸ್, ಹೀ ಈಸ್ ನಾಟ್ ಅಂತೆಲ್ಲ ನಾವು ಯು ಶುಡ್ ನೆವರ್ ಟ್ರೀಟ್ ಎನಿ ಒನ್ ಲೈಕ್ ದಟ್. ಎಲ್ಲರೂ ಈಕ್ವಲ್, ಎವ್ರಿ ಒನ್ ಆರ್ ಈಕ್ವಲ್ ಇನ್ ದಿಸ್ ಯೂನಿವರ್ಸ್. ಓಕೆ, ಸೊ ಇದು ಸರ್ವರನ್ನು ಸಮಭಾವದಿಂದ ನೋಡಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಲೆಸನ್. ಯಾವುದು? ಹಣ್ಣು ಕಾಯಿ ಮದುವೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಪೋಯಮ್ ಹಣ್ಣು ಕಾಯಿ ಮದುವೆ. ಆ್ಯಂಡ್ ಇಟ್ಸ್ ವೆರಿ ಈಸಿ, ತುಂಬ ಈಸಿ ಇದೆ. ಐ ಹ್ಯಾವ್ ಆಲ್ಸೋ ಡನ್ ದ ಎಕ್ಸಸೈಸ್ ಫಾರ್ ಯು, ಇಟ್ ವಿಲ್ ಬಿ ವೆರಿ ಈಸಿ. ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆರ್ ರೈಟ್ ಮೇಲ್ ಟು ಮೇಟ್ ಯಶಸ್ವಿ ಕನ್ನಡ ವಾಣಿ ಎಟ್ ಜಿಮೇಲ್ ಡಾಟ್ ಕಾಮ್. ಓಕೆ, ಸೊ ಯು ಹ್ಯಾವ್ ಟು ರಿಸೈಟ್ ದ ಪೋಯಮ್, ರೆಕಾರ್ಡ್ ಇಟ್ ಆ್ಯಂಡ್ ಸೆಂಡ್ ಇಟ್ ಟು ಯಶಸ್ವಿ ಕನ್ನಡ ವಾಣಿ ಎಟ್ ಜಿಮೇಲ್ ಡಾಟ್ ಕಾಮ್. ಇಫ್ ಯು ಆರ್ ರೆಕಾರ್ಡಿಂಗ್, ಕೀಪ್ ಯುವರ್ ಮೊಬೈಲ್ ಲೈಕ್ ದಿಸ್, ಡೋಂಟ್ ಕೀಪ್ ಯುವರ್ ಮೊಬೈಲ್ ಲೈಕ್ ದಿಸ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ. ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ರೆಸಿಟೇಷನ್ ವಿಡಿಯೋ ಅಂತ ಹೇಳ್ತೀನಿ. We will see in the next video for the next lesson and the poem. Until then, practice martiri, doubt idre, comment maadi, mail bariri. Okay? Thank you so much. And subscribe maadilla andre, immediately subscribe maadkoli. Bell icon ide, bell icon press maadidre, you will get a notification as and when I upload the video. Okay? So you will can watch the first. You will be the first to watch if you press that bell icon. Okay? So thank you so much for watching. Thank you so much for your time. ಧನ್ಯವಾದಗಳು. ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ಗಳಿದ್ರೆ ಪ್ಲೀಸ್ ಅಪೊಲಜೈಸ್ ಫಾರ್ ದಟ್ ಒನ್. ಧನ್ಯವಾದ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.